ಎಲೆಕ್ಷನ್ ಸನಿಹದಲ್ಲಿ ಮೋದಿ ಅಭಿವೃದ್ಧಿ ಜಪ್ಪ ಬೆಳಗಾವಿಯಲ್ಲಿ ಒಂದೂವರೆ ಗಂಟೆ ಭರ್ಜರಿ ರೋಡ್ ಶೋ ಶಿವಮೊಗ್ಗದಲ್ಲಿ ನೂತನ ಏರ್ಪೋರ್ಟ್ ಉದ್ಘಾಟನೆ ಲಿಂಗಾಯತ ಮತಗಳ ಮೇಲೆ ಬಿಜೆಪಿ ಕಣ್ಣು ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ಗೆ ಕೈ ಅಪಮಾನ ನೆನಪಿಸಿದ್ರು ಪ್ರಧಾನಿ ಬರ್ತ್ಡೇ ಬಾಯ್ ಬಿಎಸ್ವೈಗೆ ಸನ್ಮಾನ ಏಳನೇ ವೇತನ ಆಯೋಗದ ಜಾರಿ ಒತ್ತಾಯ ಮಾರ್ಚ್ 1 ರಿಂದ ಸರ್ಕಾರಿ ನೌಕರರ ಅನಿರ್ದಿಷ್ಟ ಅವಧಿ ಮುಷ್ಕರ ರಾಜ್ಯದಲ್ಲಿ ಜನಜೀವನ ಅಸ್ತವ್ಯಸ್ತ ಸಾಧ್ಯತೆ ದಶಪಥದಲ್ಲಿ ನಾಳೆಯಿಂದಲೇ ಟೋಲ್ ಶುಲ್ಕ ವಸೂಲಿ ಇಲ್ಲ ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿಯಿತು ಎನ್ಎಚ್ಎಐ ಸರ್ವಿಸ್ ರಸ್ತೆ ಆಗುವವರೆಗೂ ಸವಾರರು ನಿರಾಳ ಹಾಸನದಲ್ಲಿ ಭವಾನಿ ಬೆಂಬಲಿಗರ ಹೈಡ್ರಾಮಾ ದೇವೇಗೌಡರ ವಾರ್ನಿಂಗ್ ಬಳಿಕ ಪ್ರತಿಭಟನೆ ಮೊಟಕು ಇದೆಲ್ಲ ಟಿಕೆಟ್ ನಾಟಕವೆಂದು ಎಟಿ ರಾಮಸ್ವಾಮಿ ಕಿಡಿ ಮುಸ್ಲಿಮರಿಗೆ ಓಟ್ ಕೊಡಬೇಡಿ ಯತ್ನಾಳ್ದು ವಿವಾದ ಅಗ್ನಿಪಥದ ಸಿಂಧುತ್ವ ಎತ್ತಿ ಹಿಡಿಯಿತು ದಿಲ್ಲಿ ಹೈಕೋರ್ಟ್ 5 ದಿನ ಸಿಬಿಐ ಕಸ್ಟಡಿಗೆ ಹೋದರು ಸಿಸೋಡಿಯಾ ಎಕ್ಸಿಟ್ ಪೋಲ್ ತ್ರಿಪುರದಲ್ಲಿ ಮತ್ತೆ ಕಮಲ ಇರಾನ್ ಹೆಣ್ಮಕ್ಕಳನ್ನು ಶಾಲೆಯಿಂದ ದೂರವಿಡಲು ವಿಷ ಪ್ರಯೋಗ ಲಂಕಾ ಪಾಕ್ ನೇಪಾಳದಲ್ಲಿ ಬಿಕ್ಕಟ್ಟಿನ ಸರಮಾಲೆ